ಹಲೋ, ಯಾರಿದು? ಮಹೇಶ್ ಅವರಲ್ವಾ? ನೀವ್ಯಾರು? ಪ್ರದೀಪ್ ಅಂತ. ನೀನ್ ಯಾರಪ್ಪ ಹೇಳಪ್ಪ? ಪ್ರದೀಪ್ ಅಂತ, ಶಿವಮೊಗ್ಗದಿಂದ. ಏನ್ ಕೆಲಸ? ನನ್ನೊಂದು ಶೋರೂಮ್ ವರ್ಕು. ಅಲ್ಲ, ಏನಕ್ಕೆ ನನ್ನ ಹತ್ರ ಏನ್ ಕೆಲಸ? ನಟೇಶ್ ಅಂತ ಹೆಂಗಂದೆ ನೀನು? ನಿಮ್ಮ ಹೆಸರು ಅದಲ್ವಾ? ಇಲ್ಲ, ಅಹೋರಾತ್ರ ನನ್ನ ಹೆಸರು. ನಟೇಶ್ ನಂದು ಮೊದಲು ಮಗುವಿನ ಓದೋವಾಗಿನ ಹೆಸರು. ನಿನಗೆ ಗೊತ್ತು ಅಂತ? ಇರ್ಲಿ ಬಿಡಿ, ನಾನೆಲ್ಲ ತಪ್ಪಾಗಿ ಕರೆದಿರ್ಬೋದು. ಇಲ್ವೋ ಅಂದ್ರೆ ಇವನ್ ಹೆಸರೇ, ಆದ್ರೆ ಇದು ಯಾರಿಗೂ ಗೊತ್ತಿಲ್ಲ, ತುಂಬಾ ಕಡಿಮೆ ಜನಕ್ಕೆ ಗೊತ್ತು. ನಿನಗೆ ಹೆಂಗ್ ಗೊತ್ತು ಅಂತ ಕೇಳ್ದೆ. ಏನೋ ನನ್ನ ಬಾಯಲ್ಲಿ ಬಂತು ಹೇಳ್ದೆ. ಏ ಒದ್ದಿತೀನಿ ಕತ್ತೆ, ಹೇಳಲ್ಲೇ. ನಾನು ಈ ಭೂಮಿಯಲ್ಲಿ ಇಟ್ಟಿರೋ ಒಬ್ಬ ಮನುಷ್ಯ, ಕತ್ತೆ ಹೆಂಗಾಗಣ? ಹೌದು, ನೀನು ಕತ್ತೆ ಅಲ್ಲ ಬಿಡಪ್ಪ, ನಾನೇ ಕತ್ತೆ. ಏ ಇಲ್ಲ ಇಲ್ಲ, ತಮಾಷೆ. ಅದೇನು ಕತ್ತೆನೆ ಹೋಗಿ ನೀನ್ ನಟೇಶ್ ಅಂತ ಹೆಂಗಂದೆ? ನಿಮ್ ಹೆಸರದಲ್ವಾ? ಅದನ್ನ ನನ್ನ ಬಾಯಿಂದ ಹೇಳಿಸ್ತಾ ದೇವ್ರು. ನಾನು ಹೇಳ, ಹೇಳ, ನನ್ನ ಹತ್ರ ಟೈಮ್ ಇಲ್ಲ, ನೀನ್ ಇಮ್ಮಿಡಿಯೇಟ್ಲಿ ಹೇಳ್ತಾ ಇರು ಉತ್ತರ. ಹೇಳ್ದಲ್ಲ, ಅದೇ ನಿಮ್ ಹೆಸರದಲ್ವಾ? ಅದ್ ನನ್ನ ಬಾಯಲ್ಲಿ ಬಂತು ಹೇಳ್ದೆ. ಹೆಂಗ್ ಬಂತು, ಹೆಂಗ್ ಬಂತು? ಅದ್ ಯಾರಿಗೂ ಗೊತ್ತಿಲ್ಲ, ಕಡಿಮೆ ಜನಕ್ ಗೊತ್ತಿರೋದು. ನಿಮ್ ಹೆಸರು ನಟೇಶ್ ಅಲ್ವಾ? ನನ್ನ ಹೆಸರು ಪ್ರದೀಪ್. ಏಯ್, ನೀನ್ ಆ ವಿಡಿಯೋದಲ್ಲಿ ನೋಡಿರ್ಬೇಕಲ್ಲ, ನನ್ ಬಾಲ್ಯ ಫ್ರೆಂಡ್ ಮಾಡಿದ್ದು ವಿಡಿಯೋದಲ್ಲಿ. ಎಲ್ಲ ವಿಡಿಯೋ ನೋಡಿದ್ದೀನಿ. ಹೌದಾ ಕತ್ತೆ? ಆದ್ರೆ ನನಗೆ ಇಷ್ಟು ದಿವಸ ಯಾವಾಗ ಮಾಡ್ಬೇಕು ಅಂತ ಅನ್ಸ್ತು. ಆದ್ರೆ ಓ ಎಲ್ಲ ಬೈತಿರ್ತೀರಲ್ಲ, ಮಾಡಬಾರ್ದು ಅನ್ಕಂಡೆ ಮಾಡ್ದೆ. ಆದ್ರೂ ಎತ್ತಿದ್ರಿ ನೀವು ನನ್ನ ಕಾಲ್ನ, ನನಗೆ ಬಹಳ ಖುಷಿ ಆಗುತ್ತೆ. ನೀನ್ ತುಂಬಾ ಮಾನದ ಹಿಂದೆ ಹೋಗೊಂಡ್ಬಿಡು. ನೀನು ನೀನು ಅವಮಾನ ಸಹಿಸಕ್ ಆಗದೆ ಇರೋನು, ಇಲ್ಲಾಂದ್ರೆ ನೀನ್ ಇಷ್ಟೊತ್ತಿಗೆ ನ್ಯಾಷನಲ್ ಲೆವೆಲ್ ಅಲ್ಲಿ ಇರ್ತಿದ್ದೆ. ಈ ಅವಮಾನದ ಹಿಂದೆ ಬಿದ್ದು ಜೀವನನ ಅಲ್ಲೇ ಲಿಮಿಟ್ ಮಾಡ್ಕೊಂಡು ಬದುಕ್ತಾ ಇದೀಯ. ಯಾವಾಗ್ಲೂ ಮಾನ ಮರ್ಯಾದೆ ಬೇಕು ನಿನ್ಗೆ. ತೂ ಖಂಡಿತವಾಗ್ಲು ಹೋಗಲೇ. ಏನ್ ಮಾಡ್ತೇವೆ? ಯಾಕೋ ಮಾಡಿದೆ ಅಹೋರಾತ್ರನಿಗೆ. ಅಹೋರಾತ್ರನಿಗೆ ಫೋನ್ ಮಾಡಿದ್ರೆ ನೀನು ಬಾರೋ ಹೋಗೋ ಅನ್ನೋ ಯೋಗ್ಯತೆ ಇರ್ಬೇಕು ನಿನ್ಗೆ. ಏ ಅಹೋರಾತ್ರ ಅನ್ನೋ ದಮ್ ಇರ್ಬೇಕು. ಸುಮ್ ಮಾಡಿ ಏನದು? ಹಿರಿಯರಿಗೆ ಯಾವತ್ತು ಗೌರವ ಕೊಡಬೇಕು? ಯಾವನ ಹಿರಿಯ? ಎಲ್ಲಾರು ಜಗತ್ತಲ್ಲಿ ಹುಟ್ಟಿರೋರೆಲ್ಲ ಹಿರಿಯರ. ನೀನು ಹಿರಿಯ, ಮರ್ಯಾದೆಗೆ ಅಂಜೋನು. ತೂ ಇಲ್ಲ ಇಲ್ಲ ಇಲ್ಲ, ಯಾರು ಅದೇ ಯಾರೋ ನಿನ್ನ ಇದಕ್ ಬಂದು ಶೋರೂಮ್ ಬಂದು ಏ ಏನೋ ಪ್ರದೀಪ ಅಂದ್ರೆ ನೀನ್ ಅಲ್ಲೇ ಜಗಳ ಆಡ್ತೀಯ ನೀನ್ ಅಂತವನು. ಇಲ್ಲ ಆಡಲ್ಲ ಆಡಲ್ಲ. ಅಂದ್ರೆ ಆಡೋ ಹೋಯ್ತು, ವಯಸ್ಸು ಹೋಯ್ತು, ಆಡೋ ವಯಸ್ಸು ಹೋಯ್ತು. ಬಂಧನಗಳಲ್ಲಿ ಬಿಗಿಯಾಗ್ಬಿಟ್ಟಿದೀವಿ, ಜಗಳ ಎಲ್ಲ ಮಾಡಂಗಿಲ್ಲ ಈಗ. ಏ ನೀನು ನಿಜವಾಗ್ಲು ಇವರ ಗುಡ್ ಡ್ರೈವರ್. ಹೌದು, ಆದ್ರೆ ನೀನು ಆ ಡ್ರೈವಿಂಗ್ ನ ಜೀವನಕ್ಕೆ ಅಪ್ಲೈ ಮಾಡ್ಕೊಳ್ಳಿಲ್ಲ. ಖಂಡಿತವಾಗ್ಲಿ. ಏನ್ ಮಾಡ್ತೀರಾ? ಯಾಕೆ ನಿನ್ನ ಜೀವನದಲ್ಲಿ ನಿನ್ ಕ್ಲಚ್ ಇಟ್ಕೊಳ್ಳಿಲ್ಲ ಕತ್ತೆ? ಗಾಡಿಲಿರೋ ಕ್ಲಚ್ ನಿನ್ ನಿನ್ ಬಾಡಿಗಿಲ್ವೋ? ಏನ್ ಮಾಡೋದು, ನಮ್ದವರೆಲ್ಲ ಮೋಸ ಮಾಡೋಗ್ತಾರೆ. ಅಲ್ಲೋ ನೋಡ, ಕ್ಲಚ್ ಇಲ್ಲ, ಬ್ರೇಕ್ ಕರೆಕ್ಟ್ ಆಗಿಲ್ಲ ನಿಂದು. ಕರೆಕ್ಟ್ ಆಗಿ ಎಲ್ಲಿ ಬ್ರೇಕ್ ಹೊಡಿಬೇಕು ಅಲ್ಲಿ ಹೊಡಿಲಿಲ್ಲ ನಿನ್ ಜೀವನದಲ್ಲಿ. ಹೌದು, ಎಲ್ಲಿ ಆಕ್ಸಲರೇಷನ್ ಒತ್ತಬೇಕು ಅಲ್ಲಿ ಒತ್ತಲಿಲ್ಲ ನೀನು. ಹೌದು ಖಂಡಿತ. ನಿನಗೆ ಬ್ರೇಕ್ ಹೊಡಿಯಕ್ ಮುಂಚೆ ಕ್ಲಚ್ ಹೊಡಿಯೋಣ ಅಂದ್ರೆ ನಿನಗೆ ಕ್ಲಚ್ ಇಲ್ಲ, ನಿನ್ನ ಹತ್ರ ಕ್ಲಚ್ ಇಲ್ಲದೆ ನಿನ್ನ ವೀಲ್ಸ್ ಸವ್ದೋಯ್ತು. ನಿನ್ನ ಪರಿಸ್ಥಿತಿ ಹಿಂಗಾಗಿದೆ. ಹೌದು, ಇನ್ನು ಸ್ಟೇರಿಂಗ್ ತಿರುಗಿಸೋಣ ಅಂದ್ರೆ ನೀನೇ ದೊಡ್ಡ ಸ್ಟೇರಿಂಗ್ ಆಗ್ಬಿಟ್ಟಿದೀಯ. ಏನ್ ಮಾಡೋದು, ವಿಧಿ ನಿಯಮ. ನೀನು ಏ ಇನ್ನಾದ್ರೂ ನಾನ್ ಕ್ಲಚ್ ಹಾಕೋತೀನಿ, ನಂದೇ ಶೋರೂಮ್ ಇದೆ, ನಂದೇ ಬ್ರೇಕ್ ಹಾಕೋತೀನಿ. ನಾನ್ ಜೀವನದಲ್ಲಿ ಎಂಟ್ರಿ ಎಕ್ಸಿಟ್ ಎಲ್ಲ ಇಟ್ಕೋತೀನಿ. ವಾರಕ್ಕೊಂದಲ್ಲ ಕಾರ್ ತೊಳಿತೀಯಲ್ಲ ದಿನ. ನೀನು ನಿನ್ನ ತೊಳ್ಕೊಳ್ಳೋದಲ್ಲೋ. ಏನ್ ಮಾಡೋದು, ಅದು ಅದ್ರೊಳಗೆ ನಾನು ಅನ್ನ ತಿಂತೀನಿ ಅಂದ್ಮೇಲೆ ಅದನ್ನ ಶುದ್ಧವಾಗಿ ಇಡೋದು ನನ್ನ ಕರ್ತವ್ಯ. ಏಯ್, ಕಾರ್ ಕಾರ್ಗೊಂದು ಪಾರ್ಟ್ ಹೋದ್ರೆ ಆಗ್ತೀಯ ನಿನ್ ದೇಹಕ್ಕಾದ್ರೆ? ಡಾಕ್ಟರ್ ಹತ್ರ ನೆಕ್ಸ್ಟ್ ನಾಳೆ ಹೋಗೋಣ, ನಾಡಿದ್ ಹೋಗೋಣ ಅಂತ ಟೈಮ್ ಪಾಸ್ ಮಾಡ್ತೀಯಲ್ಲ ನೀನು? ಖಂಡಿತವಾಗ್ಲು, ಯಾಕಂದ್ರೆ ನನ್ನ ಕಾರ್ಯ ಮೇಲೆ ಅತಿಯಾದ ಪ್ರೀತಿ ನಂಗೆ. ಇವಾಗಲೇ ಅದು ನಂತರನೇ ಅಲ್ವಾ, ಅದಕ್ಕೆ ಇಂಜಿನ್ ಮಂಚ ಮಾಡಿರ್ಬೋದು. ಅದ್ರ ಬಗ್ಗೆ ಏನೋ ನೀನು ನಿನ್ ಬಗ್ಗೆ ಮಾಡು ಅಂತ ಹೇಳ್ತಾ ಇದೀನಿ ನಾನು. ಆ ಕಾರ್ ಅಲ್ಲಿ ತೋರಿಸಿದ ಶ್ರದ್ಧೆ ನಿನ್ನಲ್ಲಿ ತೋರಿಸ್ಲಿಲ್ವಲ್ಲ ನೀನು? ತೋರಿಸ್ದೆ ಎಲ್ಲಾದ್ರು ಸಿಗ್ಬೇಕಲ್ಲ, ತೋರಿಸಿದ ತಕ್ಷಣ ಎಲ್ಲಾದ್ರು ಪಡಿಯಕ್ ಆಗಲ್ವಲ್ಲ. ಹಲೋ, ಆಯ್ತು ನೀನು. ಆದ್ರೂ ಒಂದೇ ರಿಂಗಿಗೆ ಅದು ನನಗೆ ಸಿಕ್ತಲ್ಲ ಅವಕಾಶ ಮಾತಾಡೋದು ಸಾಕು. ಯಾಕಂದ್ರೆ ಪಾಪ ಇವನಿಗೊಂದು ಕ್ಲಚ್ ಹಾಕ್ಬಿಡೋಣ, ಸರಿ ಹೋಗ್ಬಿಡ್ತೀನಿ ಜೀವನದಲ್ಲಿ ಅಂತ ಎತ್ತಿದೆ ನಿಜವಾಗ್ಲು. ದೇವ್ರಣಿಗೂ ದೇವ್ರು ಯಾರು ನೋಡ್ಲಿಲ್ಲ. ಹಾಗಾದ್ರೆ ನೀನ್ ಸರಿ ಇಲ್ಲ, ಇಡು ಫೋನು.
ಏ ದೇವ್ರ ಯಾಕೋ ನೋಡ್ಲಿಲ್ಲ, ಯಾಕೋ ನೀನ್ ಯಾವಾಗ್ಲೂ ಸತ್ಯ ಹೇಳು. ಏ ಪಂಚರ್ ಅಂಗಡಿ ಹತ್ರ ನಿನ್ ಕಾರ್ ನಿಂತೋಗಿರೋದ್ ನೋಡ್ಲಿಲ್ಲ ನೀನು? ಪಂಚರ್ ಅಂಗಡಿ ಮುಂದೆ ಪಂಚರ್ ಆಗಿರೋದ್ ನೋಡಿಲ್ಲ ನೀನು? ನೋಡಿದೀನಿ ನೋಡಿದೀನಿ. ಮತ್ತೆ ಅದು ದೇವ್ರಲ್ದೆ ನಿಮ್ ತಾತನ? ಇಲ್ಲ ಇಲ್ಲ, ದೇವ್ರ ತಾತನೇ ಮಾಡ್ಕೊಂಡಿಲ್ಲ ನೀನು? ಕಾಣ್ತಾ ಇರೋಂತ ಶಕ್ತಿ ನನಗೆ ಏನ್ ಗೊತ್ತಾ, ಎಲ್ಲಾದೂ ಆಗತ್ತೆ ಅರ್ಥ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ನನ್ ಯಾರಿಗೂ ಮೋಸ ಮಾಡಬಾರ್ದು ಅನ್ನೋದು ಒಂದು ಅಷ್ಟೇ, ಇನ್ನೇನಿಲ್ಲ ಅಷ್ಟೇ. ಓಕೆ, ಇನ್ನೇನ್ ಬೇಕು? ಏನಿಲ್ಲ, ನನ್ನ ನಮ್ದವರೆಲ್ಲ ನಂಗೆ ಮೋಸ ಮಾಡ್ತಾರೆ ಅಂತ ಅದೊಂದೇ ಒಂದು. ಕ್ಲಚ್ ಹಾಕೊಳ್ಳ, ಸರಿ ಹೋಗ್ತೀಯಾ? ಅವಕಾಶ ಕೊಡ್ತಾನೆ ಇಲ್ವಲ್ಲ? ಏನ್ ಅವಕಾಶ, ಅಂಗಡಿಲಿ ಇರೋದನ್ನೇ ಹಾಕೊಳ್ಳೋ, ಈ ಊರಿಗೆಲ್ಲ ಹಾಕ್ತೀಯಾ, ನಿನ್ಗೆ ಹಾಕೊಳ್ಳಲ್ವ? ಊರಿಗೆಲ್ಲ ಬುದ್ಧಿ ಹೇಳ್ಬಿಟ್ಟು ನಾನು ದಡ್ಡನಾಗ್ತಾ ಇದ್ದೀನಿ. ನೋಡ, ಇವತ್ತಿಂದ ಒಂದು ಫಾಲೋ ಮಾಡು. ಹಾ ಹೇಳಿ. ಯಾರೇ ಆಗ್ಲಿ, ಅಣ್ಣ ತಮ್ಮ ದಾರಿ ಯಾರು ಫ್ರೆಂಡು ಯಾರೇ ಆಗ್ಲಿ, ನಿನ್ನ ಹತ್ರ ಇದ್ರೆ ಮಾತ್ರ ಅದಕ್ಕೊಂದು ಲಿಮಿಟ್ ಆಗಿ ದಾನ ಮಾಡ್ಬೇಕಷ್ಟೇ, ಸಾಲ ಕೊಡಬಾರ್ದು. ಮಾತಾಡ್ಬೇಡ ಕತ್ತೆ, ಸಾಲ ಮಾಡಬಾರ್ದು, ಸಾಲ ತಗೋಬಾರ್ದು. ನಿಂದ ಇನ್ನೊಂದು, ನಿನ್ಗೊಂದು ಇದು ಸಿಗತ್ತೆ, ಡೀಲರ್ಶಿಪ್ ಸಿಗತ್ತೆ, ಅದ್ರಲ್ಲಿ ನೀನ್ ಸಖತ್ ದುಡ್ಡು ಮಾಡ್ತೀಯ, ನೀನು ತುಂಬಾ ಫೇಮಸ್ ಆಗ್ಬಿಡ್ತೀಯ. ಇವತ್ತಿಂದ ಕ್ಲಚ್ ಕೂತ್ಕೊಂಡಿದೆ ನಿನ್ಗೆ. ನಿಮ್ಮ ಒಂದು ಬುಕ್ ಒಬ್ರಿಗೆ ಹೇಳ್ಬಿಟ್ಟು ಕೊಡಿಸ್ದೆ, ಖುಷಿ ಪಟ್ರು, ಮೂರ್ತನ ಮಾತುಗಳು. ಹಂಗೆಲ್ಲ ಹಂಗೆಲ್ಲ ಕೊಡಬಾರ್ದು, ಅದು ಅದು ಸೀಕ್ರೆಟ್ ಬುಕ್ ಅದು. ಯಾಕೆ ಗೊತ್ತಾ, ಇತಿ ಗುಹ್ಯತಮಂ ಶಾಸ್ತ್ರಂ ಅಂತ, ಅದ್ರ ಬೈಲ್ ಮಾಡಬಾರ್ದು. ಕ್ವಶನ್ ಪೇಪರ್ ಬೈಲ್ ಮಾಡ್ದಂಗೆ, ಅದನ್ನ ಬೈಲ್ ಮಾಡಿದ್ರೆ, ನೀನ್ ಕ್ವಶನ್ ಪೇಪರ್ ಬೈಲ್ ಮಾಡಿದ್ರೆ ಶಿಕ್ಷಕನಿಗೆ ಏನು ಪನಿಶ್ಮೆಂಟ್ ಹಂಗಾಗತ್ತೆ ನಿನ್ಗೆ. ಅದನ್ನ ಯಾರಿಗೂ ಹೇಳ್ಬಾರ್ದು, ಏ ಓದ್ಬೇಡ ಅದು ಅಂತ ಹೇಳ್ಬೇಕು ನೀನು. ಯಾಕೆ ಗೊತ್ತಾ, ಅದ್ರ ರಹಸ್ಯಗಳು ನೀನ್ ಮಾತ್ರ ಸುಖ ಪಡ್ಬೇಕು. ಅದು ನೀನ್ ಓದಿದ್ಯ, ನಿನ್ ಕೈಗೆ ಬಂದಿದೆ ಅಂದ್ರೆ ಅದು ನೀನು ಓದಿ ಸಂತೋಷ ಪಡ್ಬೇಕು, ಇನ್ನೊಬ್ಬರಿಗೆ ಕೊಡಬಾರ್ದು. ಅದು ತಪ್ಪಲ್ವಾ? ಏ ಏನ್ ತಪ್ಪಿಲ್ಲ, ನಾವು ಬೆಳೆದಿದ್ ಬೆಳೆ ನಾವೇ ತಿಂದ್ರೆ ಹೆಂಗೆ? ಇಲ್ವೋ, ಹಂಗ್ ಚೆನ್ನಾಗಿರಲ್ವೋ? ಓದೋದಿಲ್ಲ ಮಕ್ಕಳು ಇವಾಗ, ಎಲ್ಲಾ ಬುಕ್ ಎಲ್ಲ ಟೆಕ್ಸ್ಟ್ ಬುಕ್ ಎಲ್ಲ ಓದಿ ಎಕ್ಸಾಮ್ ಬರೆಯೋದ್ ಹೆಂಗಿರುತ್ತೆ? ನಿನ್ ಕ್ವಶನ್ ಪೇಪರ್ ಮಾತ್ರ ಓದಿ ಎಕ್ಸಾಮ್ ಬರೆಯೋದ್ ಹೆಂಗಿರುತ್ತೆ? ಆ ಬುಕ್ ಓದ್ಬಿಟ್ರೆ ಜನ ಸಾಲ ಮಾಡಿದ್ರೆ ದುಃಖ ಏನು ಅಂತ ಗೊತ್ತಾಗಲ್ಲ, ಡೈರೆಕ್ಟ್ ಆಗಿ ಸಾಲ ಮಾಡೋದ್ ನಿಲ್ಸ್ಬಿಡ್ತಾರ ಬುಕ್ ಓದಿದ್ರೆ. ಅದೇ ಸಾಲ ಮಾಡಿ ಒಂದ್ 20 ವರ್ಷ ಕಷ್ಟಪಟ್ರೆ ಅವಾಗ ಅವ್ರಿಗೆ ಅದ್ರ ರುಚಿ ಗೊತ್ತಾಗುತ್ತೆ, ಈ ಪಾಪ ಇದು ಆ ಬುಕ್ ಕೆಡಿಸ್ಬಿಡುತ್ತೆ ಆ ಬುಕ್. ನಾನು ಮತ್ತೆ ನೀನ್ ಕೇಳ್ಬೋದು, ನೀನ್ ಯಾಕೆ ಬರ್ದೆ ಆ ಬುಕ್ನ ಅಂತ. ನಾನ್ ಬರ್ದಿದ್ದಲ್ಲ, ಅದು ಬರ್ಸಿದ್ದು ಬಲವಂತವಾಗಿ, ಅದು ನನ್ನ ಸೆಳೆದು ಬಲವಂತವಾಗಿ ಕೋಲ್ ತಗೊಂಡ್ ಬರ್ಸಿದೆ ಆ ಬುಕ್. ನಾನ್ ಬರೆಯೋನೇ ಅಲ್ಲ, ಅದೊಂಥರ ವಿಚಿತ್ರ ಘಟನೆ ಆ ಬುಕ್. ಅದಕ್ಕೆ ನಾನು ಹೇಳ್ದೆ, ಇದನ್ನ ಅವಾಯ್ಡ್ ಮಾಡಕ್ ತುಂಬಾ ನೋಡಿದೆ. ಅದ್ರ ಹೆಸರು ಮೂರ್ಖನ ಮಾತುಗಳು ಅಂತೇಳಿ ಯಾರು ಓದೋದಿಲ್ಲ, ಅವಾಗ ಈ ರಹಸ್ಯ ಬಯಲಾಗೋದಿಲ್ಲ ಅಂತ. ಆದ್ರೂ ಅದು ಇವಾಗ ವರ್ಲ್ಡ್ ಅಲ್ಲೇ ನಂಬರ್ ಒನ್ ಅಂತೆ, ಎಥಿಕ್ಸ್ ಅಲ್ಲಿ, ಕನ್ನಡದಲ್ಲಿ ಬುಕ್ಸ್ ಅಲ್ಲಿ ನಂಬರ್ ಒನ್ ಅಂತೆ. ಏನಿದೆ ಆಶ್ಚರ್ಯ, ಒಂದು ಚಿಕ್ಕದಾ ದೊಡ್ಡದಾ ಗೊತ್ತಾಗ್ತಾ ಇಲ್ಲ ಅವನಿಗೆ. ಇಲ್ಲ ಇಲ್ಲ ಇಲ್ಲ, ಹೆಂಗೆ ಅಂದ್ರೆ ಬರ್ದಿದೀರ ಆದ್ರೆ ಬರ್ಸಿದ್ದು ಅಂತ ಹೇಳಿದ್ರಲ್ಲ, ಹೊಡೆದು ಬರ್ಸಿದ್ರಂತಲ್ಲ, ಆ ಹೊಡೆತದ ಮಧ್ಯ ನಿಮ್ಮ ಬರೆತಾ ಇದೆಯಲ್ಲ ಅದು. ಓಕೆ ಓಕೆ, ಸಂತೋಷ ಆಯ್ತು. ಈ ಗೇರ್ದು ಒಳ್ಳೆ ಜೋಕ್ ನನಗೆ ತುಂಬಾ ಖುಷಿ ಆಗೋಯ್ತು ಮೊನ್ನೆ. ಹೇಳಿ. ಆ ಗೇರ್ಗೆ 1, 2, 3, 4, 5 ಹೌದು ಮಾಮೂಲಿ ಅಂಕಿಗಳಲ್ಲಿ ಬರ್ದಿದ್ದಾರೆ. ಹೌದು. ಈ 6 ಮಾತ್ರ ಇಂಗ್ಲಿಷ್ ಲೆಕ್ಕ ಬರ್ದಿದ್ದಾರೆ. ರಿವರ್ಸ್. ಇದು ಕನ್ನಡದಲ್ಲಿ ಮಾತ್ರ ಆಗೋಕ್ ಸಾಧ್ಯ ಅಲ್ಲಿನ ಹಿಂದೆ ಹಿಂದೆ. ನೀವು ಶಿವಮೊಗ್ಗ ಬಂದಿದ್ದೀರಾ? ಏ ನನ್ ಫೇವ್ರೆಟ್ ರಿಪ್ಪನ್ಪೇಟೆ. ರಿಪ್ಪನ್ಪೇಟೆಯಲ್ಲಿ ನಾನು 3 ತಿಂಗಳಿದ್ದೀನಿ ಜೀವನದಲ್ಲಿ. ಏ ಶಿವಮೊಗ್ಗ ಅಂದ್ರೆ ನನಗೆ ಇಷ್ಟ ಗೊತ್ತಾ, ನಾವು ಬೆಂಗಳೂರಿಂದ ಶಿವಮೊಗ್ಗಗೆ ಬಸ್ ಹತ್ತುತ್ತಿದ್ದೆ. ಸಿಹಿಮೊಗ್ಗೆ ಶಿವಮೊಗ್ಗ, ಅದಕ್ಕೆ ಬಂದು ಬಸ್ ಹತ್ತುತ್ತಿದ್ವಿ. ಬಸ್ ಮೇಲೆ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿಸ್ಬಿಡ್ತಿತ್ತು ಅದು, ರಾತ್ರಿ 11 ಗಂಟೆಗೆಲ್ಲ ಸೇರ್ಬಿಡ್ತಿದ್ದೆ. ಆದ್ರೆ ಅಲ್ಲಿಂದ ರಿಪ್ಪನ್ಪೇಟೆಗೆ ಬೆಳಗ್ಗೆ 5, 6 ಗಂಟೆಗೆ ಬಸ್, ಅಲ್ಲಿವರೆಗೂ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗ್ತಾ ಇದ್ದೆ ನಾನು. ಅಲ್ಲಿ ಎದುರುಗಡೆ ಬಾಲಾ ಟಾಕೀಸ್, ಬಾಲಾ ಟಾಕೀಸ್ ಅಲ್ಲಿ ಏನೋ ಸೆಕೆಂಡ್ ಶೋ ನೋಡ್ಬೋದು.
ಅವತ್ ಯಾವ್ದು ತಾಯಿಯ ತಾಳಿಯ ಭಾಗ್ಯ ಅಂತ ಶಂಕರ್ನಾಗ್ ಪಿಕ್ಚರ್ ಇತ್ತು, ಅದನ್ನ ನೋಡಿ ಪಿಕ್ಚರ್ ಬಿಟ್ಮೇಲೆ ಇನ್ನೆಲ್ಲಿ ಹೋಗೋದು? ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಇವತ್ಗೂ ಒಂದ್ ಇದೆ ನೋಡು, ಆ ನೆರಳು ನೆರಳು ಕುತ್ಕೊಳ್ಳೋದು ನೆರಳದು ಜನಗಳಿಗೆ ಸ್ಟ್ಯಾಂಡ್, ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಅಲ್ಲಿ ಬಾಲ ಟಾಕೀಸ್ ಎದುರುಗಟ್ಟೆ ಬಾಲನಾ, ಅದ್ ಯಾವ್ದು ಟಾಕೀಸ್ ಅಲ್ಲಿ ಇರದ ವಿನಾಯಕ ಇದೆ ಬಾಲಾಜಿನಾ, ವಿನಾಯಕ 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 ಟ್ಯಾಕಿಸ್ ಅಲ್ಲಿ ಪಿಕ್ಚರ್ ನೋಡ್ತಿದ್ವಿ. ಮತ್ತೆ ನಾನು ಬಸ್ ಸ್ಟ್ಯಾಂಡ್ ವಾಪಸ್ ಬಂದ್ಬಿಡ್ತಿದ್ದೆ, ಅಲ್ಲಿ ಏನಾದ್ರು ತಿಂಡಿ ಬೇಗ ಮುಚ್ಚಿಬಿಡ್ತಾರೆ ನಿಮ್ ಶಿವಮೊಗ್ಗದಲ್ಲಿ, 8 ಗಂಟೆಗೆಲ್ಲ ಅಂಗಡಿಗಳು ಕ್ಲೋಸ್ ಆಗ್ಬಿಡುತ್ತೆ. ಆ ಕಾಲದಲ್ಲಿ ಅದು, ಆ ಕಾಲ ಅಂದ್ರೆ ಯಾವಾಗ ಗೊತ್ತೇನೋ, ಇದು 1975 74 75. ನೀನ್ ಹುಟ್ಟಿರ್ಲಿಲ್ಲ ಬಿಡು. ಅಲ್ಲಿ ಸುತ್ತ ರಾತ್ರಿ ಅಷ್ಟೊತ್ತಿಗೆ ಹೋಗಿ ಒಂದ್ 8 ಗಂಟೆ 7 8 ಗಂಟೆಯಿಂದ 9 ಗಂಟೆವರೆಗೂ, ಬೆಳಗ್ಗೆ 6 7 ಗಂಟೆವರೆಗೂ ಬಸ್ ಇರಲ್ವಲ್ಲ, ಪಿಕ್ಚರ್ ನೋಡ್ಕೊಂಡು ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಅದೇ ನಾವು ವೇಟಿಂಗ್ ಮಾಡಕ್ ಕೂತ್ಕೊಳ್ತೀವಲ್ಲ, ಆ ತಂಗುದಾಣದಲ್ಲಿ ಮಲಗಿರ್ತಿದ್ದೆ ನಾನು ರಾತ್ರಿ ಎಲ್ಲ. ನೀವೇನಾದ್ರೂ ಅನ್ಕೊಳ್ಳಿ, ಅವತ್ ನೀವು ನೋಡಿರೋ ಮಲ್ನಾಡು ಇವತ್ತಿಗಿರೋ ಮಲ್ನಾಡು ಬಹಳ ಬೇಜಾರಾಗುತ್ತೆ. ಏನೋ ಶಿವಮೊಗ್ಗದಿಂದ ರಿಪ್ಪನ್ ಪೇಟೆಗೆ ಹೋದ್ರೆ ದಾರಿ ಉದ್ದಕ್ಕೂ ಅನ್ಲಿಮಿಟೆಡ್ ಕಾಡು, ಆದ್ರೆ ಇವಾಗ ಇಲ್ಲ ಅನ್ಸುತ್ತದು, ಎಲ್ಲ ಮೋಸ ಆಗೋಯ್ತು, ಪ್ರಕೃತಿನ ಮೋಸ ಮಾಡ್ಬಿಟ್ರು, ಮಾರ್ಕೊಂಡ್ಬಿಟ್ರು. ಏನಾದ್ರೂ ಅನ್ಕೊಳ್ಳಿ, ಇಲ್ಲಾಂದ್ರೆ ಆ ಕಾರ್ಡ್ ಇದ್ದಿದ್ರೆ ಕಣ ಇದು ಬರ್ತಿರ್ಲಿಲ್ಲ, ಕರೋನಾ ಬರ್ತಿರ್ಲಿಲ್ಲ ಖಂಡಿತವಾಗ್ಲು. ಮತ್ತೆ ಅಲ್ಲಿಂದ ಹುಂಚ ನಂಗೆ ತುಂಬಾ ಇಷ್ಟ, ಮತ್ತೆ ಹೊಸನಗರ ಸಾಗರ, ಮತ್ತೆ ಈ ಕಡೆ ಈ ಎಂತ ಊರುಗಳು ಅವು, ಆ ಜನ ಎಂತ ಅವ್ರಲ್ಲಿ? ಅದು ಹೋಯ್ತು ಬಿಡಿ, ಇವತ್ತೇನ್ ಇಲ್ಲ ಬಿಡಿ ಅದು, ಇವತ್ತೇನೇನು. ಮತ್ತೆ ನಾವು ಬಳ್ಳಿಗಾವಿ, ಬಳ್ಳಿಗಾವಿಯಲ್ಲಿ ಇಳಿದ್ ಬಿಟ್ಟು ನಾವು ಸೈಕಲ್ ಬಾಡಿಗೆ ತಗೊಂಡು, ಸಾರಿ ಇದು ಶಿರಾಳಕೊಪ್ಪ ಇಳಿದ್ ಬಿಟ್ಟು ಸೈಕಲ್ ತಗೊಂಡು ಇದಕ್ ಹೋಗ್ತಿದ್ವಿ ಬಳ್ಳಿಗಾವಿಗೆ. ಅಲ್ಲೆಲ್ಲ ದೇವಸ್ಥಾನ ಎಲ್ಲ ನೋಡ್ಕೊಳ್ಳೋದು ಖಂಡಿತವಾಗ್ಲು. ಇನ್ನು ಅಲ್ಲಿ ರಿಪ್ಪನ್ಪೇಟೆಯಿಂದ ಫುಲ್ ಎಲ್ಲ ಟೂರ್ಗಳು ಅದು ಚೆನ್ನಾಗಿ, ಅದೊಂದು ಸುಖಾನ, ನೀವೆಲ್ಲ ಸಖತ್ ಎಂಜಾಯ್ ಮಾಡಿದಿರಿ. ನಿಂಗ್ ಗೊತ್ತಾ ನನಗೆ ಶಿವಮೊಗ್ಗ ಇನ್ನೂ ಒಂದು ಕಾರಣಕ್ಕೆ ಇಷ್ಟ, ಯಾಕೇಳು? ಸ್ವಾತಂತ್ರ್ಯ ವೀರ ಸಾವರ್ಕರ್ ಕರ್ನಾಟಕದಲ್ಲಿ ಕಾಲಿಟ್ಟಿದ್ದು ಕೊಪ್ಪಳ ಮತ್ತೆ ಶಿವಮೊಗ್ಗ ಎರಡೇ. ಬಿಡಿ ಸಾವರ್ಕರ್ ಅವರು ನಿಮ್ಮೂರಿಗೆ ಬರ್ತಾರವ್ರು, ಏನು ಇಷ್ಟಪಟ್ಟಿದ್ರೆ ಬರ್ತಾರೋ ಅಲ್ಲಿ ನಿಮ್ಮೂರಲ್ಲಿ ಇರ್ತಾರ ಅವರು ಸ್ವಲ್ಪ ದಿನ, ಅದು ಕಣ್ಣೀರ್ ಶಿಕ್ಷೆ ಆದ್ಮೇಲೆ. ಮತ್ತೆ ಶಿವಮೊಗ್ಗ ನಂಗೆ ತುಂಬಾ ಇಷ್ಟ, ಯಾಕೆಂದ್ರೆ ಅಲ್ಲಿ ಏನೋ ಒಂದು ಮಣ್ಣಿನ ಸೊಗಡು ತುಂಬಾ ಚೆನ್ನಾಗಿದೆ, ಆ ಮಣ್ಣಿನ ವಾಸನೆ ತುಂಬಾ ಚೆನ್ನಾಗಿದೆಯಲ್ಲ. ನಾನು ಇಲ್ಲಿ ಬೆಳಗ್ಗೆ ನಾನು ತಿಂಡಿ ತಿನ್ನೋದಿಲ್ಲ, ನಾನು ಬರೀ ಎಳ್ನೀರು ಕುಡಿದು ಮಧ್ಯಾಹ್ನದವರೆಗೂ ಕೆಲಸ ಮಾಡಿ ಮಧ್ಯಾಹ್ನ ಮೇಲೆ ಊಟ ಮಾಡೋದು. ನಾನು ನಿಂಗೆ ಅಲ್ಲಿ ಸೇಫ್ ಫೀಲಿಂಗ್ ಆಗುತ್ತೆ ಗೊತ್ತಾ, ಶಿವಮೊಗ್ಗದಲ್ಲಿ ಯಾರು ಮೋಸ ಮಾಡೋದಿಲ್ಲ, ನೋವು ಕೊಡೋದಿಲ್ಲ ಮನಸ್ಸಿಗೆ ಅಂತ ಫೀಲಿಂಗ್ ಬರ್ತಾ ಇತ್ತು, ಯಾಕೋ ಗೊತ್ತಿಲ್ಲ ನಂಗೆ. ನೀನ್ ನಿಜಾನ ಅಲ್ವಾ ನೀನ್ ಹೇಳ್ಬೇಕು. ಇಲ್ಲ ಇಲ್ಲ ಅದೇನು ಇರೋ ವಿಚಾರ ಹೇಳ್ತಾ ಇದೀರಾ, ಅದರೊಳಗೆ ತಪ್ಪೇ ತಪ್ಪೇನು ನಾನು ಕಂಡಿಡಕ್ ಆಗೋದು ಇಲ್ಲ. ಶಿವಮೊಗ್ಗದ ಹತ್ರ ಹರಿಯೋ ನದಿ ಯಾವ್ದು ಹೇಳು? ತುಂಗಾ. ಮತ್ತೆ ಭದ್ರಾವತಿ ಹತ್ರ ಹರಿಯೋ ನದಿ ಯಾವ್ದು ಹೇಳು? ಭದ್ರ. ಅವೆರಡು ನದಿಗಳು ಹುಟ್ಟೋದಿಲ್ಲ ಅಲ್ಲ, ಹುಟ್ಟೋದಿಲ್ಲ ಗುಲ್ಡು. ನೀವು ನೆನ್ನೆ ನಾನು ಇದ್ ನೋಡ್ದೆ ರಾಯಚೂರಿನ ಬಗ್ಗೆ ಅಂತದ್ದು, ಶಿವಮೊಗ್ಗ ನಗರ ಇದೆಯಲ್ಲ ಭದ್ರಾವತಿ ನಗರ, ಅವೆರಡು ಅದು ತುಂಗಾ ಮತ್ತೆ ಭದ್ರ. ಭದ್ರ ಎಂತ ಊರು. ಶಿವಮೊಗ್ಗ ಅದು ಸಿಹಿಮೊಗ. ಮತ್ತೆ ನನಗೆ ಜೀವನದಲ್ಲಿ ತುಂಬಾ ಜನ ಇಷ್ಟವಾದ ಪಾಠ ಕಲಿಸಿದವರಿದ್ದಾರೆ, ಅವುಗಳಲ್ಲಿ ಶಿವಮೊಗ್ಗದ ಪ್ರತಾಪ್, ಅಹೋರಾತ್ರನ ಬಾಲ್ಯದಲ್ಲಿ ಅಹೋರಾತ್ರನಿಗೆ ದಂಡಯುದ್ಧ ನಿಯುದ್ಧ ಅಂದ್ರೆ ಕರಾಟೆ ಇವೆಲ್ಲ ಕಲಿಸಿದಂತಹ ವ್ಯಕ್ತಿ ಶಿವಮೊಗ್ಗದ ಪ್ರತಾಪ್. ಇವಾಗ ಹೆಂಗಿದಾರ ಗೊತ್ತಿಲ್ಲ, ಎಲ್ಲಿದಾರ ಗೊತ್ತಿಲ್ಲ, ಬಟ್ ತುಂಬಾ ಇಂಪ್ರೆಸ್ ಆದಂತಹ ವ್ಯಕ್ತಿ. ಅವ್ರನ್ನ ನೋಡಿ ಇವ್ರ ಹಾಗ ಆಗ್ಬೇಕು, ಇಂಥ ರಾಷ್ಟ್ರಭಕ್ತ ಆಗ್ಬೇಕು, ಇಂಥ ದೇಶಭಕ್ತ ಆಗ್ಬೇಕು ಅಂತ ಆಸೆ ಪಟ್ಟಿದ್ದು ಅವ್ರ ಹತ್ರ. ಏನ್ ನಿಮ್ಮೂರ್ ಬಗ್ಗೆ ಎಷ್ಟ್ ಹೇಳೋದು ಸಾಲದು ಬಿಡ. ಆದ್ರೂ ಒಂದ್ ರಿಂಗಿಗೆ ನೀವು ತಗೊಂಡ್ರಲ್ಲ ಕಾಲು, ನಾನು ಇವತ್ ನಾನು ಅದೃಷ್ಟವಂತ ಲಕ್ಕಿ ಫೆಲೋ. ಯಾಕೋ ತುಂಬಾ ಒಳ್ಳೆ ಹುಡುಗ ಅನ್ಸುತ್ತೆ. ಇಲ್ಲ ನಾನು ಲಕ್ಕಿ ಫೆಲೋನೇ. ಥ್ಯಾಂಕ್ ಯು ಬಂಗಾರ. ಯಾಕಂದ್ರೆ ಒಬ್ಬನೇ ಬೇಜಾರಿಂದ ಎಲ್ಲೋ ಒಂದ್ ಕಡೆ ಕೂತಿದ್ದೆ.
ಏ ಇವತ್ತಿಂದ ನಿನಗೆ ಬೇಜಾರ ಅನ್ನೋದೇ ಆಗುದಿಲ್ಲ, ಸಾಲ ಒಂದು ಮಾಡ್ಬೇಡ ಅಷ್ಟೇ. ಓಕೆ, ಇಲ್ಲ ಇಲ್ಲ ಇಲ್ಲ, ಸಾಲ ನಾನು ಯಾವತ್ತೂ ಮಾಡಿಲ್ಲ, ಆದ್ರೆ ನಾನು ಕೊಟ್ಟಿದ್ದೀನಿ, ನಾನು ಯಾರ ಹತ್ರ ಕೇಳಕ್ ಹೋಗಲ್ಲ, ಅಷ್ಟೇ ಮುಗಿ. ನನ್ನಿಂದ ಬಂದ್ ಕೊಟ್ಟಿರೋದಷ್ಟೇ, ಒಂದ್ ಭೂಮಿಗೆ ಹೆಂಗೆ ಬೀಜ ಬಿತ್ತೀವೋ ಅಷ್ಟೇ. ನಮ್ ಕೈಲೋ ಕೆಲಸ ಕೊಟ್ಟು ಒಂದ್ ಕೆಲಸ ಮಾಡು ನೀನು, ಸರಸ್ವತ ಅರಿಷ್ಟ ಅಂತ ಆಯುರ್ವೇದಿಕ್ ಶಾಪ್ ಅಲ್ಲಿ ಸಿಗತ್ತೆ, ಅದು ಟಾನಿಕ್, ಅದು ಅದನ್ನ ನೀನು ದಿನಕ್ಕೆ ಸ್ವಲ್ಪ ಸ್ವಲ್ಪ ಎರಡೆರಡು ಚಮಚ, ಹಂಗೆ ಅವ್ರು ಹೇಳ್ತಾರೆ, ಅದ್ರ ಬಾಟ್ಲ್ ಮೇಲೆ ಬರೆದಿರುತ್ತೆ ಹೆಂಗ್ ತಗೋಬೇಕು ಅಂತ. ಅದು ತಗೋ, ಬಾಟ್ಲ್ ಫುಲ್ ತಗೋ, ನಿನಗೆ ಮನಸ್ಸು ತುಂಬಾ ಆಹ್ಲಾದಕರವಾಗುತ್ತೆ, ನಿನಗೆ ಈ ರೀತಿ ದುಃಖ ಆಗೋದಿಲ್ಲ, ಒಟ್ಟೋಗುತ್ತೆ. ಓಕೆ ಓಕೆ ಓಕೆ, ಇಡ್ಲಾ, ಇದನ್ನ ಹಾಕ್ತೀನಿ ಫೇಸ್ಬುಕ್ಗೆ. ಖಂಡಿತವಾಗಿ ಖಂಡಿತವಾಗಿ. ಹಲೋ, ಹಾ, ನಿಮ್ ಮಕ್ಳದೆಲ್ಲ ನಾನು ನೋಡ್ತಾ ಇರ್ತೀನಿ, ನಿಮ್ಮಂಗೆ ನನಗೂ ಎರಡು ಹೆಣ್ಮಕ್ಳು, ಐ ಮೀನ್ ಮೂರು ಜನ ಅಲ್ವಾ? ನನ್ಗೆ ಐದು ಜನ, 5 ಜನ ಹೆಣ್ಮಕ್ಳಲ್ವಾ? ನೋಡಿ ಇವತ್ತು ಕೇರ್ಫುಲ್ ಆಗಿರೋ ನಮ್ ಕರ್ನ, ನಿಮ್ ಮಕ್ಳು ದೊಡ್ಡವರಾಗೋ ಅಷ್ಟೊತ್ತಿಗೆ ನಾನ್ ಸಾಯೋದ್ರೊಳಗಡೆ ಕ್ಲೀನ್ ಮಾಡಿರ್ತೀನಿ ಈ ಹೆಣ್ಣನಿಂದ ಕರ್ನ ಫೇಸ್ಬುಕ್ ಕರ್ನಾಟಕದಿಂದ. ಅಷ್ಟೊತ್ತಿಗೆ ನೀನೇನ್ ಭಯ ಬಿಡ್ಬೇಡ, ಇವಾಗ ನೋಡಿ ಎಷ್ಟು ಅಸಹ್ಯವಾಗಿ ಹೆಣ್ಣನಿಂದ. ನೋಡ್ದೆ 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 ನೋಡ್ದೆ, ಇರ್ಲಿ ಬಿಡಿ ಇರ್ಲಿ ಬಿಡಿ, ಅದು ಇರ್ಲಿ ಇಲ್ಲ, ಅವ್ರೆಲ್ಲಾರು ವಾಶ್ ಔಟ್ ಆಗ್ತಾರೆ ಇನ್ ನಾಳೆವರೆಗೂ ನೋಡು, ಇನ್ನು ಕಡಿಮೆ ಆಗ್ಬಿಡುತ್ತೆ. ಯಾವ ಲೆವೆಲ್ ಗೆ ಹೆಣ್ಣಿಂದನೆ ಮಾಡ್ತಾ ಇದಾರೆ ಅಂದ್ರೆ, ಇವ್ರಿಗೆ ಗೊತ್ತಿಲ್ಲ ಕಾನೂನು, ಭಾರತೀಯ ಕಾನೂನು ಗೊತ್ತಿಲ್ಲ, ಅವ್ರ ತಲೆ ಎತ್ತಕ್ಕೂ ಆಗಲ್ಲ ನಮ್ ಜಡ್ಜ್ ಮುಂದೆ, ಅಂತ ಹೆಣ್ಣನಿಂದನೆಗಳು ಇವ್ರದ್ದು. ಅವರು ಅದನ್ನೆಲ್ಲ ಫೋನ್ ಮಾಡಿ, ಅಸಹ್ಯ ಅನ್ಸತ್ತೆ ಅಸಹ್ಯ ಅನ್ಸತ್ತೆ, ಅದೇ ಅದನ್ನೆಲ್ಲ ಕ್ಲೀನ್ ಮಾಡಿ ಕೊಡ್ತೀನಿ ದೇವ್ರ ದಯದಿಂದ. ಅವರು ಅವರು ಒಂದ್ ಗರ್ಭದಿಂದ ಬಂದಿದಾರಲ್ವಾ ಹೊರಗಡೆ, ಆತರ ಎಲ್ಲ ಮಾಡಬಾರ್ದು ಯಾರೇ ಆಗ್ಲಿ, ನಾನಾದ್ರೂ ಆಗ್ಲಿ ಇನ್ನ ಯಾರಾದ್ರೂ ಆಗ್ಲಿ, ನೋಡ್ತಾ ಇರ್ತೀನಿ ನಾನು ಏನೆಲ್ಲ ಮಾತಾಡ್ತಾರೆ. ಇರ್ಲಿ ಇರ್ಲಿ ಇರ್ಲಿ, ತಾಳ್ಮೆ ತಾಳ್ಮೆ ಅಷ್ಟೇ, ತಾಳ್ಮೆ ಆಯ್ತಾಯ್ತು, ತಾಳ್ಮೆಯಿಂದ ಇರೋಣ ಅಷ್ಟೇ, ಅದಕ್ಕೆಲ್ಲ ಕಾಲನೇ ಉತ್ತರ ಕೊಡುತ್ತೆ. ಆಯ್ತು ಕಣ, ಇಡ್ತೀನಿ. ಆಯ್ತು, ನೀನು ಒಂದ್ಸಲ ಹುಂಚಕ್ ಹೋಗ್ಬಿಡ್ವಾ, ಆಯ್ತು ಹುಂಚಕ್ ಹೋಗ್ಬಿಟ್ಟು ಪದ್ಮಾಂಬ ದರ್ಶನ ಮಾಡ್ಕೊಂಬಾ, ನಿನ್ನ ಮುಖಾಂತರ ಕರ್ನಾಟಕದ ಜನರಲ್ ಒಂದು ವಿಚಾರ ಹೇಳ್ತೀನಿ, ಇದೊಂದು ಸೀಕ್ರೆಟ್ ಆದ್ರೂ ಹೇಳ್ತಾ ಇನ್ ಕೇಳು. ಹುಂಚ ಪದ್ಮಾಂಬ ದರ್ಶನ ಮಾಡಿದ್ರೆ ಸಾಲ ಇರೋರು ಅಯ್ಯಮ್ಮನ್ ದರ್ಶನ ಮಾಡಿ, ನಾವ್ ಇನ್ ಮುಂದೆ ನಾವು ಸಾಲ ಮಾಡೋದಿಲ್ಲಮ್ಮ, ದಯ ನನ್ನ ಈ ಪಾಪಕೋಪದಿಂದ ತೆಗಿಯಮ್ಮ ಆಚೆ ಅಂತ ಬೇಡ್ಕೊಂಡ್ ಬನ್ನಿ. ಒಂದ್ ವೇಳೆ ನೀನ್ ನಿಜವಾಗ್ಲೂ ಪ್ರತಿಜ್ಞೆ ಮಾಡಿ ನನ್ ಮುಂದೆ ಸಾಲ ಮಾಡಲ್ಲ ಅನ್ನೋದೇ ನಿಜ ಆದ್ರೆ, ಅಯ್ಯಮ್ಮ ನಿನ್ನ ಸಾಲದಿಂದ ಆಚೆ ತೆಗಿತಾಳೆ. ಅದು ನಡೆದಿದೆ ಅಂದ್ರೆ ಇದು ಏನ್ ಗೊತ್ತಾ, ಇದೊಂದು ಪ್ರಕೃತಿಯ ಅನುಸಂಧಾನ. ಅದಾದ ನಂತರ ಮೂರು ಸಲ ಪರೀಕ್ಷೆ ಮಾಡ್ತಾಳ, ಅಯ್ಯಮ್ಮ ಇವನ್ ಸಾಲ ಮಾಡ್ತಾನ ಇಲ್ವಾ ಅಂತ. ಅದ್ರಲ್ಲಿ ಏನಾದ್ರು ಗೆದ್ದು ಬಿಟ್ರೆ ನೀವು ಲೈಫ್ ಲಾಂಗ್ ರಾಯಲ್ ಆಗಿ ನೋಡ್ಕೋತಾಳ ಅಯ್ಯಮ್ಮ. ಅಂತ ಪವಿತ್ರ ಕ್ಷೇತ್ರ ನಾ ಇಟ್ಕೊಂಡು ನೀವು ಕತ್ತೆಗಳು, ನಿಮ್ಗೆ ಗೊತ್ತಿಲ್ಲ ನಾಚಿಕೆ ಆಗ್ಬೇಕು ಕತ್ತೆ. ಹೌದು ಖಂಡಿತ, ಹೋಗ್ಬಿಟ್ವಾಂಡಿತವಾಗಿ ಖಂಡಿತವಾಗಿ. ಹ್ಮ್, ಹತ್ರದಲ್ಲಿರೋನು ನೋಡಕ್ ಆಗ್ದಿರ ಒಬ್ಬ ಮಂಚ ಮಂಚನೇ, ಹತ್ರದಲ್ಲಿರೋದನ್ನ ಕಣ್ ಮುಂದೆ ಕಾಣದನ್ನ. ಓಕೆ, ಇರೋ ವಿದೇಶಗಳನ್ನ ನೋಡಕ್ಕೆ ಮಂಚ ಆಸೆ ಪಡ್ತಾನೆ. ಹೋಗ್ಬಿಟ್ಟೆ, ಓಕೆ ನಾ ಇಡ್ತೀನ. ಆಯ್ತು ಆಯ್ತು ಆಯ್ತು.